ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡುವಾಗ ಬರೋ ನೀರಿಗಿಂತ ಎಚ್ ಪಿ ಮೋಟ್ರ್ ಜಾಸ್ತಿ ಬಿಟ್ಟರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ಆಗಬಾರ್ದಂದ್ರೆ ನಾವೇನು ಮಾಡಬೇಕು, ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡುವಾಗ ಕರೆಕ್ಟಾಗಿ ಎಷ್ಟು ಇಂಚು ನೀರು ಬಂದಿದೆ ಅದನ್ನು ನೀವು ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಆ ನಂತರ ನೀವು ಮೋಟ್ರ್ ಪಂಪ್ನ ತಂದು ಬಿಡಿ. ಅದು ಬಿಟ್ಬಿಟ್ಟು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡೋರು ಹೇಳ್ತಾರೆ, ಒಂದೂವರೆ ಇಂಚ್ ನೀರಿದ್ರೂ 2 ಇಂಚ್ ಅಂತಾರೆ, 2 ಇಂಚ್ ನೀರಿದ್ರೆ 3 ಇಂಚ್ ಅಂದ್ಬಿಡ್ತಾರೆ. ಆವಾಗ ಆ ಡೌಟಲ್ಲಿ ನೀವೇನು ಮಾಡ್ತೀರಾ, 2 ಇಂಚ್ ನೀರಾಗಿದೆ ನಮ್ಮ ಬೋರ್ವೆಲಲ್ಲಿ ಅಂತ ದೊಡ್ಡ ಮೋಟ್ರ್ಗಳನ್ನ ತಂದು ಬಿಡ್ತೀರಾ. ಆಮೇಲೆ ಗೊತ್ತಾಗೋದು ಬೋರ್ವೆಲಲ್ಲಿ ಎಷ್ಟು ನೀರಿದೆ ಅಂದ್ಬಿಟ್ಟು. ಅದಕ್ಕೆ ಈ ರೀತಿ ಪ್ರಾಬ್ಲಮ್ಗಳನ್ನ ಮಾಡ್ಕೋಬೇಡಿ. ಈ ಬೋರ್ವೆಲಲ್ಲಿ ಆಗಿರೋದು 1.5 ಇಂಚಷ್ಟೇ ನೀರು ಈ ಬೇಸಿಗೆಗಾಲದಲ್ಲಿ ಆಗಿರೋದು. ಮಳೆಗಾಲದಲ್ಲಿ ಈ ಬೋರ್ವೆಲಲ್ಲಿ ಈ ಮೋಟ್ರ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಈ ಬೋರ್ವೆಲಲ್ಲಿ ಆಗುತ್ತೆ. ಸದ್ಯದಲ್ಲಿ ಇವರು 2 HP ಇಲ್ಲ 3 HP ಮೋಟ್ರ್ ಬಿಟ್ಕೊಂಡ್ರೆ ಇವ್ರಿಗೆ ಕಂಟಿನ್ಯೂ ನೀರು ಬರುತ್ತೆ. ಮುಂದಿನ ಬೇಸಿಗೆಗಾಲದಲ್ಲಿ ಈ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಎಲ್ಲರೂ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಳ್ಳಿ. ಯಾವ್ಯಾವ ಬೋರ್ವೆಲ್ ರೀಚಾರ್ಜ್ ಮಾಡ್ಕೋಬೋದು ಅಂದ್ಬಿಟ್ಟು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಬೋದು ಪೈಪ್ ತುಂಬ ನೀರು ಯಾವ ರೀತಿ ಬರ್ತಾ ಇದೆ ಅಂದ್ಬಿಟ್ಟು ಒಂದೇ ಸತಿ ನಿಂತೋಗುತ್ತೆ. ಈ ರೀತಿ ಪ್ರಾಬ್ಲಮ್ಗಳನ್ನ ಮಾಡ್ಕೋಬೇಡಿ. ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡುವಾಗ ಕರೆಕ್ಟಾಗಿ ಎಷ್ಟು ಇಂಚು ನೀರಾಗಿದೆ ಅಂದ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಆ ನಂತರ ಮೋಟ್ರ್ ಪಂಪ್ನ ತಂದುಬಿಡಿ. ಮತ್ತು ಇನ್ನು ಕೆಲವೊಬ್ಬರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಇವಾಗ ಈ ರೀತಿ ಪ್ರಾಬ್ಲಮ್ ಆದಾಗ ಉಲ್ಟಾ ಮೋಟ್ರ್ ಓಡಿಸಿ ಕಂಟಿನ್ಯೂ ನೀರು ಬರುತ್ತಲ್ವಾ ಅಂದ್ಬಿಟ್ಟು ಯೋಚನೆ ಮಾಡಿ ಉಲ್ಟಾ ಮೋಟ್ರ್ಗಳನ್ನ ಓಡಿಸ್ತಾ ಇದ್ದಾರೆ. ಆ ರೀತಿ ಓಡ್ಸೋಕ್ಕೆ ಹೋಗ್ಬಿಡಿ. ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಉಲ್ಟಾ ಮೋಟ್ರ್ ಓಡಿಸಿದ್ರೆ ಏನೇನು ಪ್ರಾಬ್ಲಮ್ ಆಗ್ಬೋದು ಅಂದ್ಬಿಟ್ಟು. ನೋಡ್ಬೋದು ಫ್ರೆಂಡ್ಸ್, ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡುವಾಗ ಎಷ್ಟು ಕಡಿಮೆ ನೀರು ಬಂದಿದೆ ಅಂದ್ಬಿಟ್ಟು, 1.5 ಇಂಚ್ ನೀರು ಅಷ್ಟೇ. ನಮ್ಮ ವಿಡಿಯೋ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಟು ವಾಚಿಂಗ್ ಫ್ರೆಂಡ್ಸ್.